ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಮರುತ್ಪುತ್ರಾಯ ಕವಯೇ ಭೀಮಾಯ ಭಯಹಾರಿಣೇ ಶ್ರೀಮದಾನಂದತೀರ್ಥಾರ್ಯ ಪ್ರಖ್ಯಾತಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೇತಾಪತ್ರಯಾಪಹಂ. ಚಿತ್ರೈಪದೈಶ್ಚ ಗಂಭೀರೈಃ ವಾಕ್ಯೈಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀ ಜೈತೀರ್ಥವಾಕ್. ಅರ್ಥಿಕಲ್ಪಿತಕಲ್ಪೇಸರಿ ವ್ಯಾಸತೀರ್ಥಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥಸಿದ್ಧಯೇ ತಪೋವಿದ್ಯಾವಿರಕ್ತ್ಯಾದಿ ಸದ್ಗುಣೋಗಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವ ಪದಾಶ್ರಯಾನ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮವ್ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಮೇ. ಶ್ರೀ ಗುರುಭ್ಯೋ ನಮಃ. ಶ್ರೀ ವಾಜರಾಜ ತೀರ್ಥರು ರಚನೆ ಮಾಡಿರತಕ್ಕಂತಹ ರುಕ್ಮಿಣೀಶ ವಿಜಯ ಮಹಾಕಾವ್ಯದಲ್ಲಿ ನಿನ್ನೆ ಹಿಂದಿನ ಸಂಚಿಕೆಯಲ್ಲಿ ಶ್ರೀಕೃಷ್ಣನ ಅವತಾರವಾಗಿದೆ. ಶ್ರೀಕೃಷ್ಣ ವಸುದೇವ ದೇವಕಿಯರ ಎದುರುಗಡೆ ಪ್ರಾರಂಭದಲ್ಲಿ ಚತುರ್ಭುಜನಾಗಿ ಶಂಖಚಕ್ರ ಗದಾಧಾರಿಯಾಗಿ ಪೀತಾಂಬರವನ್ನು ಧರಿಸಿಕೊಂಡು ಕಾಣಿಸಿಕೊಂಡಿದ್ದಾನೆ, ಕಿರೀಟವನ್ನು ಧರಿಸಿದ್ದಾನೆ, ಹಾಗೆ ವಕ್ಷಸ್ಥಲದಲ್ಲಿ ಕೌಸ್ತುಭಮಣಿ, ಅದೇ ರೀತಿಯಾಗಿ ಅನೇಕ ವಿಧವಾದ ಆಭರಣಗಳನ್ನು ಧರಿಸಿಕೊಂಡು ಶ್ರೀಕೃಷ್ಣ ತನ್ನ ಮೂಲ ರೂಪದಿಂದಲೇ ಪ್ರಾರಂಭದಲ್ಲಿ ವಸುದೇವ ದೇವಕಿಯರಿಗೆ ದರ್ಶನವನ್ನು ನೀಡಿದ್ದ. ಅದಾದರ ಮೇಲೆ ವಸುದೇವ ದೇವಕಿಯರು ಶ್ರೀಕೃಷ್ಣನನ್ನು ಸ್ತೋತ್ರ ಮಾಡಿದ್ದಾರೆ. ಸ್ತೋತ್ರ ಮಾಡಿ ಆದರ ಮೇಲೆ ಮತ್ತೆ ಕೃಷ್ಣ ಶಿಶುರೂಪವನ್ನು ಧರಿಸಿದ. ಇದರಿಂದ ಏನು ಗೊತ್ತಾಗ್ತಾ ಇದೆ ಅಂದರೆ, ಶ್ರೀಕೃಷ್ಣ ವಸುದೇವ ದೇವಕಿಯರ ಮಗನಲ್ಲ. ಅವನು ಒಂದು ಪಕ್ಷದಲ್ಲಿ ವಸುದೇವ ದೇವಕಿಯರ ಮಗನಾಗಿದ್ದರೆ, ಅಂದರೆ ವಸುದೇವನ ವೀರ್ಯದಿಂದ ದೇವಕಿಯ ಶೋಣಿತದ ಸಂಬಂಧದಿಂದ ಅವನು ಹುಟ್ಟಿದ್ದೇ ಆಗಿದ್ದರೆ, ಅವನು ಪ್ರಾರಂಭದಲ್ಲಿ ವಿಲಕ್ಷಣವಾಗಿರತಕ್ಕಂತಹ ಅದ್ಭುತವಾಗಿರತಕ್ಕಂತಹ ರೂಪದಿಂದ ಹೇಗೆ ಕಾಣಿಸಿಕೊಳ್ತಿದ್ದ ಅದು ಅಂತ ಪ್ರಶ್ನೆ ಬಂದು ಬರ್ತದೆ. ಅದಕ್ಕೋಸ್ಕರ ವಾದಿರಾಜರು ಬಹಳ ಸ್ವಾರಸ್ಯವಾಗಿ ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಪ್ರಾರಂಭದಲ್ಲಿ ಕೃಷ್ಣನನ್ನು ವಸುದೇವ ಸ್ತೋತ್ರ ಮಾಡ್ತಾ ಇದ್ದಾನೆ, ದೇವಕಿ ಕೂಡ ಸ್ತೋತ್ರ ಮಾಡ್ತಾ ಇದ್ದಾಳೆ. ವಿಶ್ವಂ ಯದೇ ತತ್ ಸ್ವತನೋ ನಿಶಾಂತೆ ಯಥಾವಕಾಶಂ ಪುರುಷ ಪುರೋ ಭವಾನ್ ಎಂಬುದಾಗಿ, ನೀನು ಪುರಾಣ ಪುರುಷ ಎಂಬುದಾಗಿ ದೇವಕಿ ಸ್ತೋತ್ರ ಮಾಡಿದ್ದಾಳೆ. ಹಾಗೆ ವಸುದೇವನು ಕೂಡ ಕೃಷ್ಣನನ್ನು ಸ್ತೋತ್ರ ಮಾಡಿದ್ದಾನೆ. ಶ್ರೀಕೃಷ್ಣ, ನೀನು ಸಾಮಾನ್ಯ ವ್ಯಕ್ತಿಯಲ್ಲ, ವಿದಿತೋಸಿ ಭವಾನ್ ಸಾಕ್ಷಾತ್ ಪುರುಷ ಪ್ರಕೃತೇ ಪರಃ, ಅಪ್ರಾಕೃತನಾಗಿರತಕ್ಕಂತಹ ವ್ಯಕ್ತಿ, ಪುರಾಣ ಪುರುಷ, ಅದರಿಂದಾಗಿ ನೀನು ನನ್ನ ಮಗ ಅಲ್ಲ ಎಂಬುದಾಗಿ ಇಬ್ಬರೂ ಕೂಡ ಒಪ್ಕೊಂಡಾಗಿದೆ. ಈ ರೀತಿಯಾಗಿ ಪ್ರಾರಂಭದಲ್ಲಿ ವಸುದೇವ ಮತ್ತು ದೇವಕಿಯರು ಶ್ರೀಕೃಷ್ಣನನ್ನು ಸ್ತೋತ್ರ ಮಾಡಿದ್ದಾರೆ. ಯಾಕೆ ಸ್ತೋತ್ರ ಮಾಡಿದರು? ಮುಖ್ಯವಾಗಿ ವಸುದೇವ ತನ್ನ ಪಾಪವನ್ನು ಕಳ್ಕೊಳ್ಳಿಕ್ಕೆ ಸ್ತೋತ್ರ ಮಾಡಿದ ಅಂತ ವಾದರಾಜರು ಬಹಳ ಸ್ವಾರಸ್ಯವಾಗಿ ವರ್ಣನೆ ಮಾಡ್ತಾ ಇದ್ದಾರೆ. ಏತತ್ ಪಿತೃತ್ವ ಪ್ರಥಯ ಭಯಂ ಸ್ಯಾತ್ ಪಾಪಾದಿತೀಢ್ಯಂ ಪಿತರೋ ಗುಣಾಢ್ಯಂ ಜ್ಞಾನಾತ್ಮಕಸ್ತ್ವಂ ಪ್ರಕೃತೇರ್ವಿದೂರ ತಾವಸ್ತು ತಾಂ ತಾತ ಇತೀಶಮಸ್ಯ. ನಿಜವಾಗಿ ಕೃಷ್ಣನ ತಂದೆ ವಸುದೇವ ದೇವಕಿಯರು, ತಂದೆ ತಾಯಂದಿರು ಎಂಬುದಾಗಿ ಮುಂದೆ ಪ್ರಸಿದ್ಧಿ ಬರ್ತದೆ. ಈ ಪ್ರಸಿದ್ಧಿಯಿಂದ ಪಾಪ ಬರ್ತದೆ ಅವರಿಗೆ. ನಿಜವಾಗಿ ವಸುದೇವ ದೇವಕಿಯರು ತಿಳ್ಕೊಂಡಿದ್ದರೂ ಕೂಡ ಆ ಪ್ರಸಿದ್ಧಿಯಿಂದ, ಶ್ರೀಕೃಷ್ಣನ ತಂದೆ ತಾಯಿಯಂದಿರಾಗಿದ್ದಾರೆ ವಸುದೇವ ದೇವಕಿಯರು ಎಂಬುದಾಗಿ ಜಗತ್ತಲ್ಲೆಲ್ಲ ಕಡೆ ಪ್ರಸಿದ್ಧ ಆಗೋದು ಪ್ರಸಿದ್ಧಿ ಆಗೋದರಿಂದಾಗಿ
ಆ ಪ್ರಸಿದ್ಧಿಯಿಂದಾಗಿ ವಸುದೇವನಿಗೆ ಪಾಪ ಬರುತ್ತದೆ. ಪಾಪ ಬರೋದರಿಂದ ಪಾಪ ಪರಿಹಾರ ಹೇಗೆ ಮಾಡಬೇಕು, ಪಾಪ ಪರಿಹಾರವನ್ನು ಹೇಗೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಭಗವಂತನನ್ನು ಸ್ತೋತ್ರ ಮಾಡಿದರೆ ಪಾಪ ಪರಿಹಾರ ಆಗ್ತದೆ. ಅದಕ್ಕೋಸ್ಕರವೋ ಏನು ವಸುದೇವ ಶ್ರೀಕೃಷ್ಣನನ್ನು ಸ್ತೋತ್ರ ಮಾಡಿದ್ದಾನೆ, ದೇವಕಿಯೂ ಕೂಡ ಶ್ರೀಕೃಷ್ಣನನ್ನು ಸ್ತೋತ್ರ ಮಾಡಿದ್ದಾಳೆ ಅಂತ. ಏನಂತ ಸ್ತೋತ್ರ ಮಾಡಿದ್ದಾರೆ ಇಬ್ಬರೂ ಕೂಡ, ನೀನು ಜ್ಞಾನಾತ್ಮಕನಾಗಿದ್ದಿ, ನೀನು ಪ್ರಕೃತಿಯಿಂದ ವಿದೂರನಾಗಿದ್ದಿ, ಅಪ್ರಾಕೃತನಾಗಿರಕ್ಕಂತಹ ವ್ಯಕ್ತಿಯಾಗಿದ್ದಿ ಎಂಬುದಾಗಿ ಸ್ತೋತ್ರ ಮಾಡಿದ್ದಾರೆ. ಇನ್ನೊಂದು ಕಾರಣ, ಇದು ಅಲೌಕಿಕ ಕಾರಣ, ಇನ್ನು ಲೌಕಿಕ ಕಾರಣವೂ ಇದೆ ಇವರು ಇಬ್ಬರು ಸ್ತೋತ್ರ ಮಾಡಲಿಕ್ಕೆ. ಕಂಸ ಅವನಿಗೆ ಗೊತ್ತಾಗಬಾರದು, ಕಂಸನ ಭೃತ್ಯರು ಹೊರಗಡೆ ಕಾಯ್ತಾ ಇದ್ದಾರೆ, ಎಲ್ಲಿ ದೇವಕಿಗೆ 8ನೇ ಗರ್ಭ ಪ್ರಸವ ಆಗ್ತದೋ ಅದನ್ನು ಕಂಸನಿಗೆ ತೆಗೆದುಕೊಂಡು ಹೋಗಿ ಕೊಡಬೇಕು ಎಂಬುದಾಗಿ ಹೊರಗಡೆ ಕಂಸನ ಭೃತ್ಯರು ಕಾಯ್ತಾ ಇದ್ದಾರೆ. ಇಲ್ಲಿ ಈಗ ಕೃಷ್ಣನ ಜನನವಾಗಿದೆ, ಕೃಷ್ಣಾವತಾರವಾಗಿದೆ, ಅದನ್ನು ಅವರು ಕಂಸನಿಗೆ ಹೋಗಿ ಹೇಳಬಹುದು, ಗೊತ್ತಾದರೆ ಗೊತ್ತಾಗಬಾರ್ದು, ಅದಕ್ಕೋಸ್ಕರ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ರೆ ಆ ಭಗವಂತನ ಸ್ತೋತ್ರ ಮಾಡಿದ್ದಾರೆ ವಸುದೇವ ದೇವಕಿಯರು. ಸ್ತೋತ್ರ ಮಾಡ್ತಾ ಇದ್ದಾರೆ ಅಂದರೆ ಒಳಗಡೆ ಇರತಕ್ಕಂಥ ಇವರಿಬ್ಬರು ಸ್ತೋತ್ರ ಮಾಡ್ತಾ ಇದ್ದಾರೆ ಅಂದರೆ ಯಾವುದೋ ದೇವತಾ ಸ್ತೋತ್ರವನ್ನು ಹೇಳ್ತಾ ಇದ್ದಾರೆ, ದೇವತಾಸ್ಮರಣೆ ಮಾಡ್ತಾ ಇದ್ದಾರೆ, ಒಳಗಡೆ ಏನೂ ಕೂಡ ಆಗಿಲ್ಲ, ಪುತ್ರ ಜನನ ಆಗಿಲ್ಲ, ವಸುದೇವ ದೇವಕಿಯರಿಗೆ ಮಗ ಹುಟ್ಟಿಲ್ಲ ಎಂಬುದಾಗಿ ತಿಳ್ಕೊಳ್ಳಿ ಎಂಬ ಉದ್ದೇಶದಿಂದಲೂ ಕೂಡ ವಸುದೇವ ದೇವಕಿಯಿಬ್ಬರು ಕೂಡ ಕೃಷ್ಣನ ಸ್ತೋತ್ರ ಮಾಡಿದ್ದಾರೆ, ಭಗವಂತನ ಸ್ತೋತ್ರ ಮಾಡಿದ್ದಾರೆ. ನಿಜವಾಗಿ ದೇವಕ್ಯಾಹ ಪುತ್ರತಾಂಗತಃ, ದೇವಕಿಯ ಮಗನಾಗಿ ಕೃಷ್ಣ ಕಾಣಿಸಿಕೊಂಡ, ದೇವಕಿಯ ಮಗ ಅಲ್ಲ ಕೃಷ್ಣ ಯಾಕೆ, ಅದನ್ನು ಅನೇಕ ರೀತಿಯಿಂದ ವಾದರಾಜರು ರುಕ್ಮಿಣೀಶ ವಿಜಯದಲ್ಲಿ ಸಮರ್ಥನೆ ಮಾಡ್ತಾ ಇದ್ದಾರೆ. ಮಗ ಪುತ್ರ ಅಂದರೆ ಏನು, ಪುತ್ರ ಶಬ್ದಕ್ಕೆ ಏನರ್ಥ ಅಂದರೆ ಪುನ್ನಾಂನಃ ನರಕ ತ್ರಾಯತೆ ಇತಿ ಪುತ್ರ, ಪುತು ಎಂಬ ನರಕರಿಂದ ಯಾರು ರಕ್ಷಣೆ ಮಾಡ್ತಾನೋ ಅವನು ಪುತ್ರ ಅಂತ ಅವನನ್ನು ಕರಿಬೇಕು. ಈ ಉಳಿದ ಲೌಕಿಕ ಪುತ್ರರೆಲ್ಲರೂ ಕೂಡ ತಂದೆಗೆ ಈ ಪಿಂಡ ಪ್ರದಾನ ಮಾಡುವ ಮೂಲಕವಾಗಿ, ಗಯೆಯಲ್ಲಿ ಶ್ರಾದ್ದ ಹಾಕುವ ಮೂಲಕವಾಗಿ ತಂದೆಯನ್ನು ನರಕದಿಂದ ಪಾರು ಮಾಡುತ್ತಾರೆ. ಮಗನಿಗೆ ಇರತಕ್ಕಂತಹ ದೊಡ್ಡ ಒಂದು ಕರ್ತವ್ಯ ಏನು ಅಂತ ಹೇಳಿದರೆ, ಅಲ್ಲೂ ಅದನ್ನು ಶ್ರುತಿಗಳೆಲ್ಲ ಹೇಳಿವೆ ಏನೆಂದರೆ, ಈ ಪ್ರತಿ ಸಂವತ್ಸರಲ್ಲೂ ಕೂಡ ತಂದೆಯ ಶ್ರಾದ್ದವನ್ನು ಮಾಡಬೇಕು, ತಂದೆ ಹೋದರ ಮೇಲೆ ಶ್ರಾದ್ದ ಮಾಡಬೇಕು, ಇರುವಾಗ ಶ್ರಾದ್ದ ಮಾಡೋದಲ್ಲ, ತಂದೆ ಹೋದರ ಮೇಲೆ ತಂದೆಗೆ ಉದ್ದೇಶವಾಗಿ ಪ್ರತಿ ಸಂವತ್ಸರೂ ಕೂಡ ಶ್ರಾದ್ದ ಮಾಡಬೇಕು. ಪ್ರತಿ ವರ್ಷವೂ ಕೂಡ ತಂದೆ ಉದ್ದೇಶವಾಗಿ ಭೂರಿ ಭೋಜನವನ್ನು ಏರ್ಪಡಿಸಬೇಕು. ತಂದೆ ಇರಬೇಕಾದರೆ ತಂದೆಯ ಮಾತನ್ನು ಕೇಳಬೇಕು, ತಂದೆ ಹೋದರ ಮೇಲೆ ಗಯೆಯಲ್ಲಿ ಪಿಂಡ ಪ್ರದಾನ ಮಾಡಬೇಕು. ಹೀಗೆ ಮಾಡೋದರಿಂದಾಗಿ ಅವನನ್ನು ಮಗ ಅಂತ ಕರೀಲಿಕ್ಕೆ ಸಾಧ್ಯ. ಹೀಗೆ ಮಾಡೋದರಿಂದಾಗಿ ತಂದೆಗೆ ನರಕಾದಿ ಅನರ್ಥಗಳು ಏನಾದರೂ ಇದ್ದರೆ ಅವುಗಳೆಲ್ಲ ಪರಿಹಾರ ಆಗುತ್ತದೆ. ಅದನ್ನು ಪುತ್ರ ಅಂದರೆ ಅವನು ಪುನ್ನಾಂನೋ ನರಕಾತ್ ಯಸ್ಮಾತ್ ತ್ರಾಯತೆ ಪಿತರಂ ಸುತಃ, ಮಗನಾಗಿರತಕ್ಕಂಥವನು ತಂದೆಯನ್ನು ಪುತು ಎಂಬ ನರಕದಿಂದ ರಕ್ಷಣೆ ಮಾಡೋದರಿಂದಾಗಿ ಅವನನ್ನು ಪುತ್ರ ಅಂತ ಕರೆಯೋದರಿಂದಾಗಿ ನಿಜವಾಗಿ ಪುತ್ರ ಅಂದರೆ ಹೀಗೆ. ಆದರೆ ಇಂತಹ ಒಂದು ಪುತ್ರತ್ವ ಎಂಬುದು ಭಗವಂತನಿಗೆ ಇದ್ದೇ ಇದೆ. ಭಗವಂತನನ್ನು ಸ್ಮರಣೆ ಮಾಡಿದರೆ ಸಾಕು, ಭಗವಂತನ ನಾಮಸ್ಮರಣೆ ಮಾಡಿದರೆ ಸಾಕು, ಅವರಿಗೆ ಯಾವುದು ನರಕಾದಿಗಳು ಆಗುವುದಿಲ್ಲ, ಅವರು ನರಕದಿಂದ ಉದ್ಧೃತರಾಗ್ತಾರೆ, ನರಕ ಪ್ರಾಪ್ತಿ ಇದ್ದರೂ ಕೂಡ ಅದು ಪರಿಹಾರ ಆಗಿ ಅವರು ವೈಕುಂಠ ಲೋಕಕ್ಕೆ ಹೋಗ್ತಾರೆ. ಹೀಗೆ ಭಗವಂತನ ನಾಮಸ್ಮರಣೆಗೇ ಅಷ್ಟು ಮಹತ್ವ ಇದೆ. ಅವನು ತನ್ನ ಭಕ್ತರನ್ನು ತನ್ನ ನಾಮಸ್ಮರಣೆಯಿಂದಲೇ ನರಕದಿಂದ ಎಲ್ಲರನ್ನೂ ಉದ್ಧಾರ ಮಾಡೋದರಿಂದಾಗಿ ಎಲ್ಲರಿಗೂ ಅವನ ಪುತ್ರನೇ. ಈ ಅರ್ಥದಲ್ಲಿ ಪುತ್ರ ಎಂಬ ನರಕದಿಂದ ಎಲ್ಲರನ್ನೂ ಕೂಡ ತನ್ನ ನಾಮಸ್ಮರಣೆಯಿಂದ ಅವನು ರಕ್ಷಣೆ ಮಾಡೋದರಿಂದಾಗಿ ಪುತ್ರ. ಇನ್ನು ವಸುದೇವ ದೇವಕಿಯರಿಗೆ ಅವನು ಎದುರುಗಡೆ ಪ್ರತ್ಯಕ್ಷನಾಗಿ ಕಾಣಿಸ್ಕೊಂಡಿದ್ದಾನೆ, ಸಾಕ್ಷಾತ್ಕಾರ ಆಗಿದೆ ಅವರಿಬ್ಬರಿಗೆ, ಭಗವಂತನ ಸಾಕ್ಷಾತ್ಕಾರ ಆಗಿದೆ. ಯಾರಿಗೆ ಭಗವಂತನ ಸಾಕ್ಷಾತ್ಕಾರ ಆಗ್ತದೋ ಅವರಿಗೆ ನರಕಾದಿ ಅನರ್ಥಗಳಂತೂ ಇಲ್ಲವೇ ಇಲ್ಲ, ನರಕಾದಿ ಹೀನಲೋಕ ಪ್ರಾಪ್ತಿ ಇಲ್ಲ, ಅವರಿಗೆ ವಿಶೇಷವಾಗಿರತಕ್ಕಂಥ ವೈಕುಂಠ ಲೋಕ ಪ್ರಾಪ್ತಿ ಆಗುತ್ತೆ. ಅದರಿಂದಾಗಿ ಭಗವಂತ ತನ್ನ ಒಂದು ದರ್ಶನದಿಂದ ವಸುದೇವ ದೇವಕಿಯರಿಗೆ ನರಕದಿಂದ ಪಾರು ಮಾಡಿದ್ದಾನೆ, ನರಕ ಆಗದೇ ಇರುವಂತೆ ಅವನು ಮಾಡಿದ್ದಾನೆ. ಅದರಿಂದಾಗಿ ಅವನೂ ಕೂಡ ಪುತ್ರ ಯಾಕೆ ಆಗಬಾರ್ದು? ಈ ರೀತಿಯಾಗಿರ್ಕಂಥ ಪುತ್ರತ್ವವನ್ನು ನೀವು ಕೃಷ್ಣನಿಗೆ ಹೇಳಿದ್ದಾರೆ, ತೊಂದರೆ ಇಲ್ಲ, ಓಕೆ ಅಂತ ವಾದರಾಜರು ಹೇಳ್ತಾ ಇದ್ದಾರೆ. ಆದರೆ ಅವನು ವಸುದೇವನ ವೀರ್ಯದಿಂದ ದೇವಕಿಯ
ರಕ್ತದ ಸಂಬಂಧದಿಂದ ಹುಟ್ಟಿದ್ದಾನೆ, ಅದರಿಂದಾಗಿ ಪುತ್ರ, ಆ ರೀತಿಯಾಗಿರ್ತದೆ ಪುತ್ರತ್ವ ಎಂಬುದು ಇಲ್ಲ, ಕೃಷ್ಣನಿಗೆ ಪುತ್ರತ್ವ ಇಲ್ಲ ಅಂತ ತಿಳ್ಕೊಳ್ಬೇಕು. ಅಷ್ಟೇ ಅಲ್ಲ, ಮತ್ತು ವಸುದೇವ ತಂದೆ, ದೇವಕಿ ತಾಯಿ ಅಂತ ಹೇಗೆ ಕರೆಯೋದು ನಾವು ಅಂತ ಒಂದು ಪ್ರಶ್ನೆ ಬರ್ತದೆ. ಒಂದು ಪಕ್ಷದಲ್ಲಿ ವಸುದೇವ ದೇವಕಿಯರ ತನ್ನ ತಂದೆ ತಾಯಿ ಅಂದರೆ ಇವರು ಆಗದೇ ಇದ್ದರೆ, ಇವರು ಅಥವಾ ಕೃಷ್ಣ ಇವರ ಮಗ ಆಗದೇ ಇದ್ದರೆ ವಸುದೇವನನ್ನು ತಂದೆ ಅಂತ ಹೇಗೆ ಕರೆಯೋದು, ಪಿತ ಅಂತ ಹೇಗೆ ಕರೆಯೋದು? ಯಾವಾಗಲೂ ಕೂಡ ಲೋಕದಲ್ಲಿ ತಂದೆಯನ್ನು ಪಿತ ಅಂತ ಕರೀತಾರೆ, ತಾಯಿಯನ್ನು ಮಾತ ಅಂತ ಕರೀತಾರೆ. ದೇವಕಿ ಹೇಗೆ ಮಾತೆ ಆಗೋದು, ವಸುದೇವ ಹೇಗೆ ಪಿತ ಆಗೋದು ಅಂದರೆ ಬೇರೆ ರೀತಿಯಾಗಿ ಪಿತೃತ್ವ ಮಾತೃತ್ವ ಇವರಿಗೆ ಕೂಡಿಸ್ಬೋದು ಅಂತ ವಾದಿರಾಜರು ಹೇಳ್ತಾ ಇದ್ದಾರೆ. ಹಾಗಂದರೆ ಇವಳು ದೇವಕಿ ಏನಿದ್ದಾಳೆ, ಮಾತ ಆಗ್ಬೋದು. ಮಾತೃ ಅಂದರೆ ಏನು ಅಂದರೆ ಮಿನೋತಿ ಇತಿ ಮಾತಾ. ಮಿನೋತಿ ಅಂದರೆ ಯಾರು ತಿಳಿತಾರೋ ಅವರು ಮಾತೃ, ಮಾತಾ. ಆ ಈ ಅರ್ಥದಲ್ಲಿ ಮಾತೃಶಬ್ದವನ್ನು ದೇವಕಿಯಲ್ಲಿ ಪ್ರಯೋಗ ಮಾಡ್ಬೋದು. ದೇವಕಿ ಶ್ರೀಕೃಷ್ಣನನ್ನು ತಿಳ್ಕೊಂಡಿದ್ದಾಳೆ, ಸಾಕ್ಷಾತ್ ವಿಷ್ಣುವೇ ಕೃಷ್ಣನಾಗಿ ಅವತಾರ ಮಾಡಿದ್ದಾನೆ ಎಂಬುದಾಗಿ ಆ ಕೃಷ್ಣನ ಬಗ್ಗೆ ಸರಿಯಾದ ತಿಳುವಳಿಕೆ ದೇವಕಿಗಿದೆ. ಅದರಿಂದಾಗಿ ಅವಳು ಮಾತೆ, ಮಾತೆ ಅಂದರೆ ಚೆನ್ನಾಗಿ ತಿಳ್ಕೊಂಡಿದ್ದಾಳೆ. ಮಿನೋತಿ ಇತಿ ಮಾತಾ, ಚೆನ್ನಾಗಿ ತಿಳ್ಕೊಂಡವಳು, ಆದ್ದರಿಂದಾಗಿ ಕೃಷ್ಣನ ಬಗ್ಗೆ ಸರಿಯಾದ ಜ್ಞಾನವನ್ನು ಪಡ್ಕೊಂಡಿದ್ದಾಳೆ, ಅದರಿಂದಾಗಿ ಅವಳು ಮಾತೆ. ಇಂತಹ ಮಾತೃತ್ವವನ್ನು ದೇವಕಿಗೆ ಒಪ್ಕೊಳ್ಬೋದು. ಹಾಗೆ ವಸುದೇವನನ್ನು ಕೂಡ ಪಿತ ಅಂತ ಕರಿಬೋದು. ಯಾಕೆ ಪಿತ ಅಂತ ಕರಿಬೋದು ಅಂದರೆ ಹುಟ್ಟಿಸಿದವನು ಅಂತ ಈ ಅರ್ಥದಲ್ಲಿ ಪಿತೃ ಅಲ್ಲ ವಸುದೇವ. ಯದೀಯ ರೂಪಂ ಪ್ರಕಟೀಕರೋತಿ ಪಿತಾ ಸ ತಸ್ಯೇತಿ ಹಿ ವೇದವಾದ ತಥಾ ವಿದಸ್ಯಾನಕ ದುಂದುಬೇಸ್ತತ್ ಪಿತೃತ್ವಮಪ್ಯಸ್ತು ನತೇನ ಹಾನಿ. ಲೋಕದಲ್ಲಿ ಬೇರೆ ರೀತಿಯಾದ ಒಂದು ಪಿತೃತ್ವವನ್ನು ಕೂಡ ಕಂಡಿದೆ, ಅಂತಹ ಪಿತೃತ್ವ ವಸುದೇವನಿಗೆ ಇದೆ. ಈ ಶ್ರುತಿ ಹೇಳ್ತಾ ಇದೆ ಬೇರೆ ರೀತಿಯಾದ ಪಿತೃತ್ವವನ್ನು. ಚತುರ್ಮುಖ ಬ್ರಹ್ಮದೇವರು ಭಗವಂತನಿಗೆ ತಂದೆ ಅನಿಸಿದರು ಅಂತ ಒಂದು ಕಡೆ ಶ್ರುತಿ ಹೇಳ್ತಾ ಇದೆ. ಆ ಶ್ರುತಿ ಹೀಗಿದೆ: ಕವಿರ್ಯ ಪುತ್ರ ಸ ಇಮಾಚಿಕೇತ ಯಸ್ತಾ ವಿಜಾನಾತ್ ಸ ಪಿತುಷ್ಪಿತಾ ಸತ್. ಸರ್ವಜ್ಞನಾಗಿರತಕ್ಕಂತಹ ಆ ಚತುರ್ಮುಖ ಬ್ರಹ್ಮದೇವರು ಏನಿದ್ದಾರೆ, ನಿಜವಾಗಿಯೂ ಕೂಡ ಭಗವಂತನ ಮಗ ಆಗಿದ್ದಾರೆ ಅವರು. ಆದರೆ ಅಂತಹ ಚತುರ್ಮುಖ ಬ್ರಹ್ಮದೇವರು ವಿಷ್ಣು ಮೂರ್ತಿಗಳನ್ನು ಜಗತ್ತಿನಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಅವರು ನಿಜವಾಗಿ ಪ್ರಪಂಚವನ್ನು ನಿರ್ಮಾಣ ಮಾಡಿದರು. ಪ್ರಪಂಚವನ್ನು ನಿರ್ಮಾಣ ಮಾಡಿ ಆ ಪ್ರಪಂಚ ಏನು ನಿರ್ಮಾಣ ಮಾಡಿದ್ದಾರೆ ಅಲ್ಲೆಲ್ಲ ಭಗವಂತ ಅಂತರ್ಯಾಮಿಗೆ ನೆಲೆಸಿದ್ದಾನೆ. ತನ್ಮೂಲಕವಾಗಿ ಆ ಭಗವಂತನ ಅನೇಕ ಮೂರ್ತಿಗಳು ಜಗತ್ತಲ್ಲಿ ಎಲ್ಲ ಕಡೆ ಅಂತರ್ಗತವಾಗಿ ವ್ಯಾಪಿಸಿವೆ. ಅದಕ್ಕೆ ಕಾರಣ ಯಾರು ಅಂದರೆ ಚತುರ್ಮುಖ ಬ್ರಹ್ಮದೇವರು. ಚತುರ್ಮುಖ ಬ್ರಹ್ಮದೇವರು ಜಗತ್ತನ್ನು ನಿರ್ಮಾಣ ಮಾಡಿದ್ದರಿಂದ ಭಗವಂತ ಅನೇಕ ರೂಪವನ್ನು ಆ ಎಲ್ಲ ಜಗತ್ತಲ್ಲಿ, ಜಗತ್ತಿನ ಪದಾರ್ಥಗಳಲ್ಲಿ ನೆಲೆಸಲಿಕ್ಕೆ ಆಯಿತು. ಅದರಿಂದಾಗಿ ಭಗವಂತ ಅಲ್ಲೆಲ್ಲ ಅವನು ನೆಲೆಗೊಂಡ, ನಿಂತಿದ್ದಾನೆ, ಅಂತರ್ಯಾಮಿಯಾಗಿ ಇದ್ದಾನೆ. ಈ ರೀತಿಯಾಗಿ ಭಗವಂತ ಅನೇಕ ಮೂರ್ತಿಗಳನ್ನು ಜಗತ್ತಲ್ಲಿ ತಿಳಿಸಿಕೊಟ್ಟಿರ್ತಕ್ಕಂಥವರು ಚತುರ್ಮುಖ ಬ್ರಹ್ಮದೇವರು. ಅದರಿಂದಾಗಿ ಚತುರ್ಮುಖ ಬ್ರಹ್ಮದೇವರನ್ನು ತನ್ನ ತಂದೆಯಾಗಿರತಕ್ಕಂತಹ ವಿಷ್ಣುವಿಗೂ ತಂದೆ ಎಂಬುದಾಗಿ ಕರಿಬಹುದು, ಕರಿತೇವೆ ಅಂತ ವೇದ ಹೇಳ್ತಾ ಇದೆ. ತಾ ವಿಜಾನಾತ್ ಸ ಪಿತುಷ್ಪಿತಾ ಸತ್. ಪಿತು ಆಗಿರತಕ್ಕಂತಹ ವಿಷ್ಣುವಿಗೂ ಕೂಡ ಪಿತ, ತಂದೆಯಾಗಿದ್ದಾರೆ ಚತುರ್ಮುಖ ಬ್ರಹ್ಮದೇವರು ಅಂತ ಈ ಕಾರಣದಿಂದ. ಅಂದರೆ ಯಾರು ಯಾರನ್ನು ಜಗತ್ತಿಗೆ ತಿಳಿಸ್ಕೊಡ್ತಾರೋ ಅವರು ಅವರಿಗೆ ತಂದೆ ಅಂತ ಲೋಕದಲ್ಲಿ ಕಂಡಿದೆ. ಹಾಗೆ ಇಂತಹ ಒಂದು ಪಿತೃತ್ವವನ್ನು ವಸುದೇವನಿಗೆ ಹೇಳ್ಬೋದು. ವಸುದೇವನೂ ಕೂಡ ಶ್ರೀಕೃಷ್ಣನನ್ನು ಜಗತ್ತಿಗೆ ತಿಳಿಸಿಕೊಟ್ಟಿದ್ದಾನೆ, ತೋರಿಸಿಕೊಟ್ಟಿದ್ದಾನೆ. ಶ್ರೀಕೃಷ್ಣ ಜಗತ್ತಲ್ಲಿ ಅವತಾರ ಮಾಡಲಿಕ್ಕೆ ವಸುದೇವ ಈ ರೀತಿಯಾಗಿ ಕಾರಣನಾಗಿದ್ದಾನೆ. ಕಾರಣನಾದ್ದರಿಂದಾಗಿ ಪ್ರಕಟನ ಮಾಡಲಿಕ್ಕೆ ಮುಖ್ಯ ಕಾರಣನಾಗಿದ್ದಾನೆ. ಅದರಿಂದಾಗಿ ಇಂತಹ ಒಂದು ಪಿತೃತ್ವವನ್ನು ವಸುದೇವನಿಗೆ ಹೇಳ್ಬೋದು. ಹೊರತು ಅವನು ನಿಜವಾಗಿ ಕೂಡ ಜನ್ಮದಾತನಾಗಿರ್ತಕ್ಕಂತಹ ಪಿತೃ ಅಲ್ಲ ಅಂತ ತಿಳ್ಕೊಳ್ಬೇಕು. ಇನ್ನೂ ಅನೇಕ ರೀತಿಯಿಂದ ವಾದರಾಜರು ಬಹಳ ಸ್ವಾರಸ್ಯವಾಗಿ ವಸುದೇವ ದೇವಕಿಯರು ಕೃಷ್ಣನ ತಂದೆಯಲ್ಲ, ಕೃಷ್ಣ ಅವರ ಮಗ ಅಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ.
ನೋಡಿ, ಯಾರು ತನ್ನ ತಂದೆಯನ್ನು ತಾಯಿಯನ್ನು ಒಪ್ಕೊಳ್ತಾರೋ ಅವರು ಅವರ ತಂದೆ ತಾಯಿ ಅಂತ ಹೇಳ್ಬೋದು. ಇನ್ನು ತಂದೆ ತಾಯಿಗಳಿಗೂ ಕೂಡ ತನ್ನ ಮಗ ಇವರು ಅಂತ ಒಪ್ಕೊಂಡ್ರೆ, ಗೊತ್ತಿದ್ದರೆ ಅವರು ಕೂಡ ಆವಾಗ ಅವರಿಬ್ಬರ ಪುತ್ರ ಇವನು ಅಂತ ಒಪ್ಕೊಳ್ಬೋದು. ಈ ರೀತಿಯಾಗಿ ಇಲ್ಲಿ ಕೃಷ್ಣ ವಸುದೇವ ದೇವಕಿಯರನ್ನು ತನ್ನ ತಂದೆ ತಾಯಿ ಅಂತ ಹೇಳ್ತಾ ಇಲ್ಲ. ಯಾಕಂತ ಹೇಳಿದರೆ ಕೃಷ್ಣ ಅಲ್ಲಿ ಪ್ರಕಟನನಾಗಿ ಒಂದು ಮಾತನ್ನು ಹೇಳ್ತಾ ಇದ್ದಾನೆ ನೋಡಿ. ಅಲ್ಲಿ ಕೃಷ್ಣ ಅದ್ಭುತವಾಗಿರ್ತಕ್ಕಂತಹ ಮೂಲ ರೂಪವನ್ನು ಅವರ ಎದುರುಗಡೆ ತೋರಿಸಿಕೊಂಡು ಹೇಳಿದ ಕೃಷ್ಣ, ನೀವಿಬ್ಬರೂ ಕೂಡ ಹಿಂದಿನ ಜನ್ಮದಲ್ಲಿ ಪೃಷ್ಣಿ ಸುತಪ ಅಂತ ಈ ದಂಪತಿಗಳಾಗಿದ್ದಿರಿ. ದೇವಕಿ ಪೃಷ್ಣಿ ಎಂಬಳಾಗಿದ್ಲು, ಆ ದೇವಕಿ ಸುತಪ ಎಂಬ ಪ್ರಜಾಪತಿಯಾಗಿರತಕ್ಕಂತಹ ಈ ವಸುದೇವನ ಹೆಂಡತಿಯಾಗಿದ್ಲು ಹಿಂದಿನ ಗರ್ಭದಲ್ಲಿ, ಹಿಂದಿನ ಜನ್ಮದಲ್ಲಿ. ಆ ಸಂದರ್ಭದಲ್ಲಿ ಭಗವಂತನ ಕುರಿತು ಅವರು ತಪಸ್ಸು ಮಾಡಿದ್ದರಿಂದಾಗಿ ಭಗವಂತ ಪೃಷ್ಣಿ ಮತ್ತು ಸುತಪ ಪ್ರಜಾಪತಿಯ ಮಗನಾಗಿ ಪೃಷ್ಣಿಗರ್ಭ ಎಂಬ ರೂಪದಿಂದ ಅವತಾರ ಮಾಡಿದ್ದ, ನಾನು ಅವತಾರ ಮಾಡಿದ್ದೆ ಅಂತ ಜ್ಞಾಪಿಸ್ತಾ ಇದ್ದಾನೆ ವಸುದೇವ ದೇವಕಿಯರಿಗೆ. ಅದರ ಹಿಂದಿನ ಅದಕ್ಕಿಂತ ನಂತರ ಜನ್ಮದಲ್ಲಿ ಈ ವಸುದೇವ ದೇವಕಿಯರು ಕಶ್ಯಪ ಅದಿತಿ ದಂಪತಿಗಳಾಗಿದ್ದಾಗ ಅವರ ಮಗನಾಗಿ ವಾಮನನಾಗಿ ಉಪೇಂದ್ರನಾಗಿ ಭಗವಂತ ಅವತಾರ ಮಾಡಿದ್ದ. ಆವಾಗಲೂ ಕೂಡ ಅವರಿಬ್ಬರ ಮಗನಾಗಿ ಕಾಣಿಸ್ಕೊಂಡಿದ್ದ ಅಷ್ಟೇ ಹೊರತು ನಿಜವಾಗಿ ಮಗನಾಗಿಲ್ಲ. ಈಗ ನೀವು ಈ ಕಶ್ಯಪ ಮತ್ತು ಅದಿತಿ ಇಬ್ಬರೇ ಅವರೇ ವಸುದೇವ ದೇವತೆಗಳಾಗಿ ದೇವಕಿಯಾಗಿ ಹುಟ್ಟಿದ್ದಾರೆ, ನಿಮ್ಮ ಮಗನಾಗಿ ನಾನು ಈಗ ಕಾಣಿಸ್ಕೊಳ್ತಾ ಇದ್ದೇನೆ ಅಂತ ಕೃಷ್ಣ ಇಷ್ಟೆಲ್ಲ ಯಾಕೆ ಹೇಳಿದ್ದಾನೆ ಅಂತೇಳ್ಬಿಟ್ರೆ, ಏತದ್ವಾಂ ದರ್ಶಿತಂ ರೂಪಂ ಪ್ರಾಗ್ಜನ್ಮ ಸ್ಮರಣಾಯಮೇ, ನನ್ನ ಈ ಅದ್ಭುತವಾಗಿರ್ತಕ್ಕಂಥ ರೂಪವನ್ನು ಈಗ ತೋರಿಸ್ತಾ ಇರೋದು ಯಾಕಂತೇಳ್ಬಿಟ್ರೆ, ಹಿಂದಿನ ಜನ್ಮದ ಸ್ಮರಣೆ ಬರಲಿ ನಿಮಗೆ. ನೀವು ಹಿಂದಿನ ಜನ್ಮದಲ್ಲಿ ಕಶ್ಯಪ ಅದಿತಿಯಾಗಿದ್ದಿರಿ, ಅದರ ಹಿಂದಿನ ಜನ್ಮದಲ್ಲಿ ಪೃಷ್ಣಿ ಸುತಪ ಎಂಬ ದಂಪತಿಗಳಾಗಿದ್ದಿರಿ, ಈಗ ವಸುದೇವ ದೇವಕಿಯಾಗಿ ನೀವು ಹುಟ್ಟಿದ್ದೀರಿ, ಈಗಲೂ ಕೂಡ ನಿಮ್ಮ ಮಗನಾಗಿ ನಾನು ಕಾಣಿಸ್ಕೊಳ್ತಾ ಇದ್ದೇನೆ ಅಷ್ಟೇ ಹೊರತು ನಿಮ್ಮ ಮಗ ನಿಜವಾಗಿ ಮಗನಲ್ಲ ಅಂತ ಅದನ್ನು ತಿಳಿಸ್ಕೊಡ್ಲಿಕ್ಕೆ ಕೃಷ್ಣ ಇಷ್ಟೆಲ್ಲ ಅಲ್ಲಿ ಹೇಳಿದ್ದಾನೆ. ಅದರಿಂದಾಗಿ ಕೃಷ್ಣ ನನ್ನ ಮಾತಿನ ಅಭಿಪ್ರಾಯ ಪ್ರಕಾರ ವಸುದೇವ ದೇವಕಿಯರ ಮಗನಲ್ಲ ಕೃಷ್ಣ ಅಂತ ಹೇಳಿದಾಗಾಯಿತು. ಇನ್ನು ದೇವಕಿಯು ಕೂಡ ಸಾಕ್ಷಾತ್ ಭಗವಂತ ಎಂಬುದಾಗಿ ಸ್ತೋತ್ರ ಮಾಡಿದ್ದಾಳೆ, ಅದರಿಂದಾಗಿ ದೇವಕಿಯು ಕೂಡ ಕೃಷ್ಣನ ತನ್ನ ಮಗ ಅಂತ ಒಪ್ಕೊಂಡಿಲ್ಲ. ದೇವಕಿಯ ಗರ್ಭದಿಂದ ಭಗವಂತ ಹೊರಗೆ ಬಂದಿದ್ದಾನೆ, ಪ್ರಕಟನೆಗೊಂಡಿದ್ದಾನೆ ಅಷ್ಟೇ ಹೊರತು ದೇವಕಿಯ ಮಗನಲ್ಲ. ವಸುದೇವನು ಕೂಡ ಶ್ರೀಕೃಷ್ಣನ ಅಪ್ರಾಕೃತನಾಗಿರ್ತಕ್ಕಂತಹ ವ್ಯಕ್ತಿ ನೀನು ಪುರುಷ ಅಂತ ಸ್ತೋತ್ರ ಮಾಡಿದ್ರಿಂದಾಗಿ ವಸುದೇವನು ಕೂಡ ತನ್ನ ಮಗ ಕೃಷ್ಣ ಅಂತ ಒಪ್ಕೊಂಡಿಲ್ಲ. ಹೀಗೆ ಈ ಮೂರು ಜನ ಯಾವಾಗಲೂ ಕೂಡ ತಮ್ಮ ಮಕ್ಕಳು ಇವರು ಇವನು ಅಂತ ಒಪ್ಕೊಳ್ಬೇಕಾದ್ರೆ ತಂದೆ ತಾಯಿ ಅಂದರೆ ಹೇಳಬೇಕು, ಒಂದೇ ಮಗ ತಂದೆ ತಾಯಿಯನ್ನು ತಂದೆ ತಾಯಿ ಅಂತ ಹೇಳಬೇಕು. ಈ ಮೂರು ಜನವೂ ಕೂಡ ಇಲ್ಲಿ ಒಪ್ಕೊಳ್ತಾ ಇಲ್ಲ. ಕೃಷ್ಣ ಹೇಳ್ತಾ ಇದ್ದಾನೆ ನಾನು ನಿಮ್ಮ ಮಗ ಅಲ್ಲ. ಅದೇ ರೀತಿಯಾಗಿ ವಸುದೇವ ದೇವಕಿಯರು ಹೇಳ್ತಾ ಇದ್ದಾರೆ ಕೃಷ್ಣ ನೀನು ನನ್ನ ಮಗ ಅಲ್ಲ ಅಂತ. ಹೀಗೆ ಇವರು ಮೂರು ಜನ ಹೇಳ್ತಾ ಇರಬೇಕಾದರೆ ನಾವು ಸಾಮಾನ್ಯ ಜನರು ಕೃಷ್ಣನನ್ನು ವಸುದೇವಕಿಯರ ಮಗ ಎಂಬುದಾಗಿ ಹೇಳಬಾರದು ಅಂತ ವಾದರಾಜರು ಹೇಳ್ತಾ ಇದ್ದಾರೆ. ಜಾನಾತಿ ಮಾತಾ ಪರಮಾತ್ಮ ಜಾತಂ ನೂನಂ ಪಿತಾಪಿ ಕ್ವಚಿದೇವ ಲೋಕೆ ತಾಭ್ಯಾಂ ಅನಂಗೀಕೃತ ಕೃಷ್ಣ ಜನ್ಮ ಕೋವಾ ಪುಮಾನ್ ಸಾಧಯಿತುಂ ಸಮರ್ಥ. ಲೋಕದಲ್ಲಿ ತಾಯಿಗೆ ತನ್ನ ಮಗನ ಬಗ್ಗೆ ಗೊತ್ತಿರುತ್ತೆ, ತನ್ನ ಸಾಕ್ಷಾತ್ ಮಗ ಯಾರು ಅಂತ ತಾಯಿಗೆ ಸಾಮಾನ್ಯವಾಗಿ ಗೊತ್ತಿರುತ್ತೆ. ಸಾಮಾನ್ಯ ಎಲ್ಲ ಕಡೆಯಲ್ಲೂ ಕೂಡ ತಾಯಿಗೆ ಗೊತ್ತಿರುತ್ತೆ ಯಾರ ಮಗ ಅಂತ, ನನ್ನ ಮಗ ಅಂತ ತಾಯಿ ಕನ್ಫರ್ಮ್ ಆಗಿ ಡಿಸೈಡ್ ಆಗಿ ಹೇಳುವ ಒಂದು ಸಾಮರ್ಥ್ಯ ತಾಯಿಗಷ್ಟೇ ಇದೆ. ಇನ್ನು ಕೆಲವು ಸಂದರ್ಭದಲ್ಲಿ ತಂದೆಯೂ ಕೂಡ ತನ್ನ ಮಗನ ಬಗ್ಗೆ ತಿಳ್ಕೊಂಡಿರ್ತಾನೆ. ತಂದೆಗೆ ಗೊತ್ತಿಲ್ಲದೇ ತಾಯಿಗೆ ಕೆಲವು ಸಂದರ್ಭದಲ್ಲಿ ಮಾತ್ರ ಮಗನ ಬಗ್ಗೆ ಅಂತೂ ಸರಿಯಾದ ಮಾಹಿತಿ ಇರ್ತದೆ. ಆದರೆ ಈ ತಂದೆ ತಾಯಿಯಂದಿರು ಒಪ್ಕೊಳ್ಳದೇ ಇದ್ದಾಗ ಅಂತಹ ಸಂದರ್ಭದಲ್ಲಿ ನಾವು ಈ ಕೃಷ್ಣನನ್ನು ವಸುದೇವ ದೇವಕಿಯರ ಮಗ ಅಂತ ಸಾಧನೆ ಮಾಡಲಿಕ್ಕೆ ಹೇಗೆ ಸಾಧ್ಯ, ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ನಿಜವಾಗಿ ಯಾರು ಹೇಳಬೇಕು, ಯಾರು ಒಪ್ಕೊಳ್ಬೇಕು ತಮ್ಮ ಮಗ ಕೃಷ್ಣ ಅಂತ ಅಂದರೆ ವಸುದೇವ ದೇವಕಿಯರು ಒಪ್ಕೊಳ್ಬೇಕಿತ್ತು.
ಅವರಿಬ್ಬರೇ ನಮ್ಮ ಮಗ ಅಲ್ಲ ಕೃಷ್ಣ ಅಂತ ಹೇಳಿದ್ರ ಮೇಲೆ ಉಳಿದ ಲೌಕಿಕರು ಲೋಕಜನರು ನಾವು ಜನಸಾಮಾನ್ಯರು ಕೃಷ್ಣನನ್ನು ವಸುದೇವಕ್ಕೆ ಮಗ ಎಂಬುದಾಗಿ ನಾವು ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ, ಹೇಳಲಿಕ್ಕೆ ಆಗೋದಿಲ್ಲ ಅಂತ ಇಲ್ಲಿ ಸ್ಪಷ್ಟವಾಗಿ ವಾದರಾಜರು ಬಹಳ ಚೆನ್ನಾಗಿ ಸಮರ್ಥನೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಮೊದಲು ಕೃಷ್ಣ ಪ್ರಕಟನಾದದ್ದು ಅದ್ಭುತವಾದ ರೂಪದಿಂದ ಚತುರ್ಭುಜನಾಗಿ ಪ್ರಕಟನಾಗಿದ್ದಾನೆ, ಶಂಖಚಕ್ರ ಗದಾಧಾರಿಯಾಗಿ ಪ್ರಕಟನಾಗಿದ್ದಾನೆ, ಶಿವಸ್ಸ ಚಿಹ್ನೆಯನ್ನು ಧರಿಸಿಕೊಂಡು ಪ್ರಕಟನಾಗಿದ್ದಾನೆ, ಕಂಠದಲ್ಲಿ ಕೌಸ್ತವ ಮುಣಿಯನ್ನು ಧರಿಸಿಕೊಂಡಿದ್ದ, ಹಾಗೆ ಪೀತಾಂಬರವನ್ನು ಧರಿಸಿಕೊಂಡಿದ್ದ, ಅನೇಕ ವಿಧವಾಗಿರ್ತಕ್ಕಂಥ ಹಾರಗಳನ್ನು ಮಾಲೆಗಳನ್ನು ಆಭರಣಗಳನ್ನು ಧರಿಸಿಕೊಂಡಿದ್ದ, ಕಿರೀಟವನ್ನು ಧರಿಸಿಕೊಂಡಿದ್ದ, ಇಂಥ ಅದ್ಭುತವಾಗಿರ್ತಕ್ಕಂತಹ ರೂಪಧಾರಿಯಾಗಿ ಭಗವಂತ ವಸುದೇವ ದೇವಕಿಯರ ಎದುರುಗಡೆ ಪ್ರಕಟನಾಗಿದ್ದಾನೆ. ಇಂತಹ ರೂಪವನ್ನು ದೇವಕಿ ಹಡಲಿಕ್ಕೆ ಸಾಧ್ಯನಾ? ಮೊದಲು ಪ್ರಕಟನಾಗಿರತಕ್ಕಂಥ ರೂಪ ಇದು, ಅದಾದರ ಮೇಲೆ ಅವನು ಶಿಶು ವೇಷವನ್ನು ಧರಿಸಿಕೊಂಡಿದ್ದಾನೆ. ಅದರಿಂದಾಗಿ ಒಬ್ಬ ತಾಯಿ ಮಗುವನ್ನು ಹಡಿಬೇಕಾದರೆ ಪ್ರಾಕೃತವಾದ ಶಿಶುವನ್ನು ಹಡಿಬೋದು, ಅಪ್ರಾಕೃತವಾಗಿರ್ತಕ್ಕಂತಹ ಈ ರೂಪವನ್ನು ದೇವಕಿ ಹೇಗೆ ತಾನೇ ಹಡಲಿಕ್ಕೆ ಸಾಧ್ಯ? ಅದರಿಂದಾಗಿ ಈ ಲೋ ರೂಪ ಏನಿದೆ, ಕೃಷ್ಣ ಪ್ರಕಟನೆ ಮಾಡಿರತಕ್ಕಂತಹ ರೂಪ, ಅವನ ಪ್ರಕಟನೆ ಅವನು ಜನರಿಗೆ ಅಲ್ಲಿ ತನ್ನ ತಂದೆ ತಾಯಿಯಂದರೆ ಆಗಿರತಕ್ಕಂಥ ವಸುದೇವ ದೇವಕಿಯರಿಗೆ ತೋರಿಸಿರತಕ್ಕಂತಹ ಏನು ರೂಪ ಇದೆ, ಅದು ಅಪ್ರಾಕೃತವಾಗಿರ್ಕಂಥದ್ದೋ ಅದು ಪುರಾತನವಾಗಿರ್ಕಂಥದ್ದೋ ಅದನ್ನು ಪೂರ್ಣ ತಿಳಿಯಲಿಕ್ಕೂ ಕೂಡ ಸಾಧ್ಯವಿಲ್ಲ. ಅದರಿಂದಾಗಿ ಆ ಸ್ತುತಿ ಕಾಲದಲ್ಲಿ ಇರತಕ್ಕಂತಹ ರೂಪಕ್ಕೆ ಉತ್ಪತ್ತಿಯನ್ನಂತೂ ಹೇಳಲಿಕ್ಕೆ ಬರುವುದಿಲ್ಲ. ಸರಿ, ನಂತರ ಅವನು ಶಿಶುರೂಪವನ್ನು ಧರಿಸಿದ ಅಂತ ಬರ್ತದೆ, ಆ ರೂಪಕ್ಕೂ ಕೂಡ ಉತ್ಪತ್ತಿಯನ್ನು ಹೇಳಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಅದು ಮೊದಲು ಇದ್ದಿರತಕ್ಕಂಥ ರೂಪ ಅಲ್ಲ, ಅದು ನಂತರ ಅವನು ಪ್ರಕಟಣೆ ಮಾಡಿರ್ತಕ್ಕಂಥ ರೂಪ. ಹೀಗೆ ಎರಡು ವಿಧವಾದ ರೂಪಗಳು ಕೂಡ ಆ ವಸುದೇವ ದೇವಕಿಯರಿಂದ ಉಂಟಾಗಿರತಕ್ಕಂತಹ ಅಲ್ಲ. ಅದರಿಂದಾಗಿ ವಸುದೇವ ದೇವಕಿಯರ ಮಗ ಅಲ್ಲ ಕೃಷ್ಣ ಅಂತ ಹೀಗೆ ಹೇಳಿ, ಹಾಗಾದರೆ ಹೇಗೆ ಬಂದ ಕೃಷ್ಣ, ಹೇಗೆ ಹುಟ್ಟಿದ ಅಂತ ಹೇಳಿದರೆ, ಅದಕ್ಕೆ ಅಲ್ಲಿ ದೇವಕಿಯ ಹೊಟ್ಟೆಯಿಂದ ಅವನು ಹೊರಗೆ ಬಂದ, ಪ್ರಕಟನಾದ. ದೇವಕಿಯ ಹೊಟ್ಟೆಯಲ್ಲಿ ಇದ್ದು ಹೊರಗೆ ಬಂದ ಅಂತ ಅರ್ಥ ಅಲ್ಲ, ದೇವಕಿಯ ಹೊಟ್ಟೆಯಲ್ಲಿ ಮೊದಲು ಇದ್ದ, ಅಲ್ಲಿಂದ ಹೊರಗೆ ಪ್ರಕಟನಾದ, ಹೊರತು ಅಲ್ಲಿಂದ ಹುಟ್ಟಿದ್ದಲ್ಲ ಅವನು ಅಲ್ಲ. ಆ ರೀತಿಯಾಗಿರ್ತಕ್ಕಂತಹ ಒಂದು ಪ್ರಕಟನೆ ಆಗಿರ್ತಕ್ಕಂತಹ ಒಂದು ವಿಷಯ ಸಾಮರ್ಥ್ಯ ಭಗವಂತನಿಗೆ ಇದೆಯಾ, ಎಲ್ಲಾದರೂ ಆ ಥರ ಮಾಡಿದ್ದಾನ ಅಂದರೆ, ನೃಸಿಂಹಾವತಾರದಲ್ಲಿ ಭಗವಂತ ಹೀಗೆ ಮಾಡಿದ್ದ. ಯದಾ ನೃಸಿಂಹ ಕೃತಿರಾವಿರಾಸೀತ್ ಪದಾಹತಸ್ತಂಭವರಾಧಿಪೂರ್ವಂ ತದಾತು ಕಾಸ್ತ್ರೀ ಸುಶಿವೇ ಮುಕುಂದಂ ಸಕಸ್ಯ ವೀರ್ಯಾತ್ ಅಜನಿಷ್ಟಕಾಯ. ಎಲ್ಲ ಅವತಾರಗಳಲ್ಲೂ ಕೂಡ ಭಗವಂತನಿಗೆ ಬಹಿರ್ನಿರ್ಗಮ ಎಂಬುದೇ ಆಗ್ತದೆ ಹೊರತು ಅವನಿಗೆ ಜನ್ಮ ಎಂಬುದು ಇಲ್ಲ. ಅವನು ಎಲ್ಲ ಅವತಾರಗಳಲ್ಲೂ ಕೂಡ ಹೊರಗೆ ಬರುವುದೇ. ಅದಕ್ಕೆ ದೃಷ್ಟಾಂತ ಅಂದರೆ ನೃಸಿಂಹಾವತಾರ. ನೃಸಿಂಹಾವತಾರದಲ್ಲಿ ಹಿರಣ್ಯಕಶಿಪು ಭಕ್ತನಾಗಿರ್ಕಂಥ ಪ್ರಹ್ಲಾದನಿಗೆ ನಿನ್ನ ಹರಿ ಎಲ್ಲಿದ್ದಾನೆ ಅಂತ ಕೇಳ್ತಾ ಎದುರುಗಡೆ ಒಂದು ಕಂಬವನ್ನು ತೋರಿಸ್ತಾನೆ. ಇಲ್ಲಿದ್ದಾನಾ? ಹಾಗಾದ್ರೆ ಇಲ್ಲಿದ್ದರೆ ಅವನು ಯಾಕೆ ಹೊರಗಡೆ ಬರ್ತಾ ಇಲ್ಲ ಅಂತ ಕೇಳಿದಾಗ, ಕ್ವಾಸೌ ಯದಿ ಸರ್ವತ್ರ ಕಸ್ಮಾಸ್ತಂಭೇ ನ ದೃಶ್ಯತೆ ಅಂತ, ಎದುರುಗಡೆ ಇರತಕ್ಕಂತಹ ಕಂಬದಲ್ಲಿ ಯಾಕೆ ಅವನು ಕಾಣಿಸ್ಕೊಳ್ತಾ ಇಲ್ಲ ಅಂತ ಪ್ರಶ್ನೆ ಮಾಡಿದಾಗ, ತಕ್ಷಣ ಭಗವಂತ ಅಲ್ಲಿ ನರಸಿಂಹ ರೂಪವನ್ನು ತಾಳಿ ಆ ಕಂಬದಿಂದ ಹೊರಗೆ ಬಂದ. ಆವಾಗ ಯಾರು ಆ ನರಸಿಂಹ ರೂಪವನ್ನು ಹಡೆದರು ಅಂತ ವಾದರಾಜರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಭಗವಂತನ ಅವತಾರ ಆಗಬೇಕಾದರೆ ಅವನು ಶುಕ್ರಶೋಣಿತ ಸಂಬಂಧದಿಂದಲೇ ಹುಟ್ಟುವುದಾದರೆ, ಅಥವಾ ತಂದೆ ತಾಯಿಯಂದರ ದೇಹದ ಮೂಲಕವಾಗಿ ಅವನು ಹೊರಗೆ ಬರುವುದಾದರೆ, ಆ ನರಸಿಂಹಾವತಾರ ಕಾಲದಲ್ಲಿ ಆ ಭಗವದ್ ರೂಪವನ್ನು ಹಡೆದಿರತಕ್ಕಂತಹ ಆ ಮಾತೆ ಯಾರವಳು? ಯಾರೂ ಇಲ್ಲ. ಅಲ್ಲಿ ಸ್ತಂಭದಿಂದ ಭಗವಂತ ಕಾಣಿಸಿಕೊಂಡ. ಅಂದರೆ ಏನರ್ಥ ಅಂದರೆ, ಭಗವಂತ ಪ್ರತಿಯೊಂದು ಅವತಾರಗಳಲ್ಲೂ ಕೂಡ ಹೊರಗಡೆ ಕಾಣಿಸ್ಕೊಳ್ತಾನೆ, ಒಳಗಿಂದ ಹೊರಗೆ ಬರ್ತಾನೆ. ಅಷ್ಟೇ ಅವನದ್ದು ಒಂದು ಜನ್ಮ ಅವತಾರ ಹೊರತು ಅವನು ತಂದೆ ತಾಯಿಯಂದಿರ ಮಗನಾಗಿ ಕಾಣಿಸ್ಕೊಳ್ತಾನೆ ಎಂಬುದಾಗಿ ಆ ಥರ ನಾವು ತಿಳ್ಕೊಳ್ಬಾರದು. ಅದೇ ರೀತಿಯಾಗಿ ಇಲ್ಲೂ ಕೂಡ ಕೃಷ್ಣಾವತಾರದಲ್ಲಿಯೂ ಕೂಡ ಆ ಭಗವಂತ ಅಲ್ಲಿ ಯಾವ ರೀತಿಯಾಗಿ ನರಸಿಂಹಾವತಾರದಲ್ಲಿ ಸ್ತಂಭದಿಂದ ಹೊರಗೆ ಬಂದು ಹಾಗೆ ದೇವಕಿಯ ಹೊಟ್ಟೆಯಿಂದ ಹೊರಗೆ ಪ್ರಕಟನಾದ ಅಷ್ಟೇ ಹೊರತು ದೇವಕಿಯ ಮಗನಾಗಿ ಅವನು ಹುಟ್ಟಿಲ್ಲ ಅಂತ ತಿಳ್ಕೊಳ್ಬೇಕು.
ಇದೇ ಸಂದರ್ಭದಲ್ಲಿ ಯಾವಾಗ ಭಗವಂತನ ಅವತಾರ ಆಯಿತು, ಕೃಷ್ಣ ಅವತಾರವನ್ನು ಮಾಡಿದ್ದಾನೋ ಅದೇ ಸಂದರ್ಭದಲ್ಲಿ ಗೋಕುಲದಲ್ಲಿ ಯಶೋದೆಯ ಮಗಳಾಗಿ ಮಹಾಲಕ್ಷ್ಮಿ ಪ್ರಕಟನೆಗೊಂಡಿದ್ದಾಳೆ. ಅಲ್ಲಿ ಆಕೆ ದುರ್ಗಿಯಾಗಿ ಅಲ್ಲಿ ಅವತಾರವನ್ನು ಮಾಡಿದ್ದಾಳೆ. ಇಂತಹ ಸಂದರ್ಭದಲ್ಲಿ ಕೃಷ್ಣ ಇಲ್ಲಿ ಅವತಾರ ಮಾಡಿದ್ದಾನೆ, ಹುಟ್ಟಿದ್ದಾನೆ. ಆ ಕೃಷ್ಣ ಅವತಾರ ಮಾಡಿದ ಸಂದರ್ಭದಲ್ಲಿ ಅದೇ ಕಾಲದಲ್ಲಿ ಯಶೋದೆಯ ಮಗಳಾಗಿ ಮಹಾಲಕ್ಷ್ಮಿ ದುರ್ಗೆಯಾಗಿ ಹುಟ್ಟಿದ್ದಾಳೆ. ಆಕೆ ತಮೋಗುಣಕ್ಕೆ ಅಭಿಮಾನಿ, ಹಾಗೆ ಅನೇಕ ವಿಧವಾದ ಭ್ರಾಂತಿ ಬರಲಿಕ್ಕೆ ಕಾರಣಳಾಗಿರ್ತಕ್ಕಂಥವಳವಳು. ಭ್ರಾಂತಿಗೆ ಅಭಿಮಾನಿಯೂ ಕೂಡ ಆಕೆ ಆಗಿದ್ದಾಳೆ. ಯಾವಾಗ ಕೃಷ್ಣ ಕಾಣಿಸಿಕೊಂಡ, ಅವನನ್ನು ಯಶೋದೆ ಮಗನಾಗಿ ಕೂಡ ಮುಂದೆ ಹೋಗ್ತಾನೆ. ಇಲ್ಲಿ ದೇವಕಿ ವಸುದೇವರ ಮಗ ಅಂತ ಎಲ್ಲರೂ ಕೂಡ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದರು. ಆ ರೀತಿಯಾಗಿ ಲೋಕದಲ್ಲಿ ಪ್ರಸಿದ್ಧಿ ಆಯಿತು. ಯಾಕೆ ಪ್ರಸಿದ್ಧಿ ಆಯಿತು ಅಂತೇಳಿಬಿಟ್ರೆ, ಮಹಾಲಕ್ಷ್ಮಿ ದುರ್ಗೆಯಾಗಿ ಹುಟ್ಟಿ ಈ ಒಂದು ಕಾರ್ಯವನ್ನು ಮಾಡಿದ್ದಾಳೆ. ಅವಳ ಕಾರ್ಯ ಅದೇ. ಏನು ಕಾರ್ಯ ಅಂತೇಳಿಬಿಟ್ರೆ, ಎಲ್ಲರ ಮುಂದೆ ಅವ ಭ್ರಾಂತಿ ಉಂಟಾಗಬೇಕು, ಎಲ್ಲ ಕಡೆ ಮೋಹವನ್ನು ಉಂಟು ಮಾಡತಕ್ಕಂಥವಳು ದುರ್ಗೆ. ಮೋಹಕರಿ ಆಗಿರತಕ್ಕಂಥವಳು ಅವಳು, ಮಾಯೆ ಅವಳು. ಅದರಿಂದಾಗಿ ಮುಂದೆ ಎಲ್ಲರಿಗೂ ಕೂಡ ಎಲ್ಲ ಒಂದು ಭ್ರಾಂತಿ ಬಂತು. ವಸುದೇವ ದೇವಕಿಯರ ಮಗ ಕೃಷ್ಣ ಅಂತ ಭ್ರಾಂತಿ. ಅದಕ್ಕೆ ಕಾರಣ ಆಗಿರತಕ್ಕಂಥವಳು ಆ ದುರ್ಗೆ. ಆ ದುರ್ಗೆ ಅವತಾರ ಆಗಿದೆ ಅದೇ ಸಂದರ್ಭದ ಅದೇ ಕಾಲದಲ್ಲಿ ಆಗಿದೆ. ಕೃಷ್ಣ ಹೇಳಿದ ವಸುದೇವನಿಗೆ, ನನ್ನನ್ನು ನಂದಗೋಕುಲಕ್ಕೆ ಕರೆದುಕೊಂಡು ಹೋಗು ಅಂತ. ಆವಾಗ ವಸುದೇವ ಶ್ರೀಕೃಷ್ಣನನ್ನು ಒಂದು ಪುಷ್ಪ ಸಹಿತವಾಗಿರ್ತಕ್ಕಂತಹ, ಪುಷ್ಪದಿಂದ ಹಾಸಿರತಕ್ಕಂತಹ ಒಂದು ಬುಟ್ಟಿಯಲ್ಲಿ ಕೃಷ್ಣನನ್ನು ಹಿಡ್ಕೊಂಡು ಹೊರಗಡೆ ಹೊರಟ. ಹೊರಗಡೆ ಹೊರಟಾಗ ಅವನಿಗೆ ವಸುದೇವನನ್ನ ಕಾರಾಗ್ರಹದಲ್ಲಿ ಕಟ್ಟಿ ಹಾಕಿದ್ರು, ಕಾರಾಗ್ರಹದಲ್ಲಿ ಬಂಧಿಸಿದ್ರು. ಯಾವಾಗ ಕೃಷ್ಣನ ಹಿಡಿದುಕೊಂಡು ವಸುದೇವ ಹೊರಗೆ ಹೋಗಬೇಕಂತ ಹೊರಟ, ಆವಾಗ ಎಲ್ಲ ಬಾಗಿಲುಗಳೆಲ್ಲ ತನ್ನಷ್ಟಕ್ಕೆ ತಾನು ಓಪನ್ ಆಗಿವೆ. ಅವುಗಳು ಬಾಗಿಲು ತೆಗೆದಿವೆ. ಕವಾಟ ಮುದ್ಘಾಟ್ಯ ಗ್ರಹಾಣಿ ವರ್ತ್ಮ ದುಃಖಿಲಾಸ್ಮೈ ಮಮ ಬುದ್ಧಿರಿತ್ಥಂ ವನಸ್ಪತೀಶೋ ಬಹಿರಭ್ರ ಸಂಸ್ಥ ತದೀಕ್ಷಣಾರ್ಥೀ ಸ್ವಯಮುದ್ವಿಭೇದ. ಯಾಕೆ ಕೃಷ್ಣನನ್ನು ಹಿಡಿದುಕೊಂಡು ಹೊರರು ಹೊಟ್ಟ ಕೂಡಲೇ ಬಾಗಿಲುಗಳೆಲ್ಲ ಓಪನ್ ಆಯಿತು, ಬಾಗಿಲುಗಳು ಯಾಕೆ ತೆರೀತು ಅಂಥೇಳಿದರೆ, ಅದಕ್ಕೆ ವಾದರಾಜರು ಹೇಳ್ತಾ ಇದ್ದಾರೆ, ಏನಿಲ್ಲ, ಅಂತಹ ಅದ್ಭುತನಾಗಿರ್ಕಂತಹ ಬಾಲಕ ಕೃಷ್ಣ, ಅವನನ್ನು ಕೈಯಲ್ಲಿ ಹಿಡ್ಕೊಂಡಿದ್ದಾನೆ ವಸುದೇವ. ಯಾವಾಗಲೂ ಭಗವಂತನ ಸ್ಮರಣೆ ಮಾಡಿದರೆ ನಮ್ಮ ಎಲ್ಲ ವಿಘ್ನಗಳೆಲ್ಲ ಪರಿಹಾರ ಆಗ್ತದೆ ಅಂತ ಲೋಕದಲ್ಲಿ ಕಂಡಿವೆ. ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯೇ. ಯಾವಾಗ ನಾವು ಭಗವಂತನ ಸ್ಮರಣೆ ಮಾಡ್ತೇವೆ ಅವಾಗ ಎಲ್ಲ ವಿಘ್ನ ಪರಿಹಾರ ಆಗ್ತದೆ. ಯಾವ ವಿಘ್ನ ಬರ್ತಾ ಇದ್ದರೆ, ಯಾವುದಾದ್ರೂ ವಿಘ್ನ ಅಡ್ಡಿ ಆತಂಕಗಳು ನಮಗೆ ಬಂದರೆ ಭಗವಂತನ ಸ್ಮರಣೆ ಮಾಡಿಬಿಟ್ರೆ, ಎಲ್ಲ ಪರಿಹಾರ ಆಗುತ್ತೆ ಅಂತ ಶಾಸ್ತ್ರ ಹೇಳ್ತಾ ಇದೆ. ಹರಿವಂಶದಲ್ಲಿ ಹೇಳಿದ್ದಾರೆ, ಭಗವಂತನ ಸ್ಮರಣೆ ಮಾಡಿ ವಿಘ್ನ ಪರಿಹಾರ ಮಾಡಿಕೊಳ್ಳಿ. ಅದರಿಂದಾಗಿ ಭಗವಂತನ ಸ್ಮರಣೆ ಮಾಡಿದರೆ ವಿಘ್ನ ಪರಿಹಾರ ಆಗ್ತದೆ. ಭಗವಂತನನ್ನೇ ದೇವರನ್ನೇ ಕೈಯಲ್ಲಿ ಹಿಡ್ಕೊಂಡವರಿಗೆ ಎಲ್ಲಿ ವಿಘ್ನ? ಯಾವ ವಿಘ್ನವೂ ಕೂಡ ಇರಲಿಕ್ಕೆ ಸಾಧ್ಯವಿಲ್ಲ. ಕರಸ್ಥದೇವಸ್ಯ ಕುತೋಂತರಾಯ ಅಂತ ವಾದರಾಜರು ಹೇಳ್ತಾ ಇದ್ದಾರೆ. ದೇವರನ್ನು ಕೈಯಲ್ಲಿ ಇಟ್ಕೊಂಡವರಿಗೆ ಯಾವುದೇ ವಿಧವಾಗಿರತಕ್ಕಂಥ ವಿಘ್ನಗಳು ಇಲ್ಲ. ನಾವು ಪ್ರಯಾಣ ಮಾಡಬೇಕಾದರೆ ದೇವರ ಪೆಟ್ಟಿಗೆಯನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗಬೇಕು ಅಂತ ಅದಕ್ಕೆ ಹಿಂದಿನಿಂದಲೂ ಬಂದಿರತಕ್ಕಂಥ ಸಂಪ್ರದಾಯ. ಇಲ್ಲದಿದ್ದರೆ ಅನೇಕ ವಿಘ್ನಗಳೆಲ್ಲ ಬರಲಿಕ್ಕೆ ಸಾಧ್ಯತೆ ಇದೆ. ಕೈಯಲ್ಲಿ ದೇವರನ್ನು ಹಿಡ್ಕೊಂಡು ಹೋದದ್ದೇ ಆದರೆ ಯಾವುದೇ ಅಂತರಾಯ ವಿಘ್ನಗಳು ಅಡ್ಡಿಗಳು ಬರುವುದಿಲ್ಲ ಎಂಬುದಕ್ಕೆ ದೃಷ್ಟಾಂತ ನೋಡಿ. ವಸುದೇವ ಶ್ರೀಕೃಷ್ಣನ ಕೈಯಲ್ಲಿ ಹಿಡ್ಕೊಂಡು ಗೋಕುಲ ಕಡೆಗೆ ನಡೆದಾಗ ಮಧ್ಯದಲ್ಲಿರತಕ್ಕಂತಹ ಬಂಧನಗಳೆಲ್ಲ ಕಳಚಿ ಹೋಯಿತು. ಆ ಕಾರಾಗ್ರಹದ ದ್ವಾರಗಳೆಲ್ಲ ತೆರೆದುಕೊಂಡವು. ಅಲ್ಲಿ ವಿಘ್ನಗಳೆಲ್ಲ ಪರಿಹಾರ ಆಯಿತು. ಅದರಿಂದಾಗಿ ಭಗವಂತನನ್ನು ಯಾವಾಗಲೂ ಕೈಯಲ್ಲಿ ಹಿಡ್ಕೊಂಡು ಹೋಗಬೇಕು. ಅದರಿಂದಾಗಿ ಕೈಯಲ್ಲಿ ಯಾರು ಭಗವಂತನ ಹಿಡ್ಕೊಳ್ತಾರೋ ಅವರಿಗೆ ಯಾವುದೇ ವಿಧವಾಗಿರ್ಕಂತಹ ವಿಘ್ನಗಳು ಬರುವುದಿಲ್ಲ ಅಂತ
ವಾದರಾಜರು ಬಹಳ ಸ್ವಾರಸ್ಯವಾಗಿ ವರ್ಣನೆ ಮಾಡ್ತಾ ಇದ್ದಾರೆ. ಸರಿ, ವಸುದೇವ ಕೃಷ್ಣನನ್ನು ಹಿಡಿದುಕೊಂಡು ಹೊರಟ ದಾರಿಯಲ್ಲಿ ಹೋಗಬೇಕಾದರೆ ಅಲ್ಲಿ ನಿಧಾನವಾಗಿ ಮೋಡಗಳು ಮಳೆಯನ್ನು ಸುರಿಸಲಿಕ್ಕೆ ಪ್ರಾರಂಭ ಮಾಡಿವೆ. ತುಂತುರು ಮಳೆ ಬರ್ತಾ ಇದೆ ಅಷ್ಟೇ, ಜೋರಾಗಿ ಮಳೆ ಬರ್ತಾ ಇಲ್ಲ. ಯಾಕೆ ಅಂದರೆ ಈ ಪರ್ಜನ್ಯ ವರುಣದೇವ ಯಾಕೆ ಮಳೆ ಸುರಿಸ್ತಾ ಇದ್ದಾನೆ ಅಂದರೆ, ಅವನು ಮೊದಲೇ ಕೃಷ್ಣನ ಸೇವೆ ಮಾಡಿಬಿಡೋಣ, ಕೃಷ್ಣನ ಪ್ರಸಾದವನ್ನು ತಾನು ಸಂಪಾದನೆ ಮಾಡಬೇಕು, ಕೃಷ್ಣ ತನ್ನಲ್ಲಿ ಪ್ರಸನ್ನನಾಗಬೇಕು ಎಂಬ ಉದ್ದೇಶನಾಗಿ ಆ ಕೃಷ್ಣನನ್ನು ಹಿಡಿದುಕೊಂಡಿರತಕ್ಕಂತಹ ವಸುದೇವನಿಗೆ ಯಾವುದೇ ವಿಧವಾದ ಶ್ರಮ ಆಗಬಾರ್ದೆಂಬ ಉದ್ದೇಶದಿಂದಾಗಿ ಮಳೆಯನ್ನು ಸುರಿಸ್ತಾ ಇದ್ದಾನೆ. ಮುಂದೆ ದೊಡ್ಡ ಪಾಪ ಮಾಡ್ತಾನೆ ವರುಣ. ಈ ಇಂದ್ರನ ಅಪ್ಪಣೆಯಂತೆ ಗೋಕುಲದಲ್ಲಿ ಅಖಂಡವಾಗಿ 7 ದಿವಸ ಮಳೆಯನ್ನು ಸುರಿಸ್ತಾನೆ. ಅಲ್ಲಿ ಯಾವ ಉದ್ದೇಶ ಅಂತೇಳಿ ಬಿಟ್ಟರೆ ಹಸುಗಳು, ಇಡೀ ಗೋಕುಲ, ಗೋಪಾಲಕರು ಎಲ್ಲರೂ ಕೂಡ ನಾಶ ಆಗಬೇಕು ಎಂಬ ಉದ್ದೇಶದಿಂದಾಗಿ ಮಳೆಯನ್ನು ಸುರಿಸ್ತಾನೆ. ಇಂದ್ರನ ಉದ್ದೇಶವಾಗಿ ಮಾಡತಕ್ಕಂತಹ ಯಾಗವನ್ನು ನಂದ ತಡೆದಾಗ ಆ ಕೋಪದಿಂದ ದೇವೇಂದ್ರ ಮಳೆ ಸುರಿಸಲಿಕ್ಕೆ ವರುಣನಿಗೆ ಹೇಳ್ತಾನೆ. ಆ ಮಳೆ ಸುರಿಸುವ ಉದ್ದೇಶ ಏನು ಅಂದರೆ ಎಲ್ಲ ಗೋಪಾಲಕರು ಎಲ್ಲರೂ ನಾಶ ಆಗಬೇಕು ಅಂತ. ಅದು ದೊಡ್ಡ ಪಾಪ ಕೆಲಸ. ಆ ಪಾಪ ಕೆಲಸವನ್ನು ಇಂದ್ರನ ಒಂದು ಆದೇಶಕ್ಕನುಸಾರವಾಗಿ ಮಾಡಬೇಕಿತ್ತು. ಆದ್ದರಿಂದ ಪಾಪ ಬರ್ತದೆ. ಆ ಪಾಪ ಪರಿಹಾರ ಆಗಬೇಕಾದರೆ ಈಗ ಕೃಷ್ಣನನ್ನು ಹಿಡ್ಕೊಂಡಿರತಕ್ಕ ವಸುದೇವನ ಒಂದು ಶ್ರಮ ಪರಿಹಾರಕ್ಕೆ ಸ್ವಲ್ಪ ಸುಂತುರು ಮಳೆಯನ್ನು ಸುರಿಸಬೇಕೆಂಬ ಉದ್ದೇಶದಿಂದಾಗಿ ಆ ಮಳೆಯನ್ನು ಸುರಿಸಿದ್ದಾನೆ ವರುಣ. ನಿಧಾನವಾಗಿ ಮಳೆ ಬರ್ತಾ ಇದೆ, ಆದರೂ ಕೂಡ ಮುಂದೆ ಹೋಗಿದ್ದಾನೆ ವಸುದೇವ. ಅದರಿಂದಾಗಿ ಒಳ್ಳೆಯದೇ ಆಯಿತು, ಅವನಿಗೆ ಮಾರ್ಗಶ್ರಮ ಎಲ್ಲ ಪರಿಹಾರ ಆಯಿತು. ಮಾರ್ಗ ಮಧ್ಯದಲ್ಲಿ ಕೃಷ್ಣನನ್ನು ಹಿಡಿದುಕೊಂಡು ವಸುದೇವ ಹೋಗ್ತಾ ಇರಬೇಕಾದ್ರೆ ಶೇಷದೇವರು ಬಂದು ತನ್ನ ಹೆಡೆಯನ್ನು ಮೇಲ್ಗಡೆ, ಬುಟ್ಟಿಯ ಮೇಲ್ಗಡೆ ಪ್ರಸಾರ ಮಾಡಿ ಆ ಕೃಷ್ಣನ ಸೇವೆಯನ್ನು ಕೂಡ ಮಾಡಿದ್ದಾರೆ ಎಂಬಲ್ಲಿಗೆ ಇವತ್ತಿನ ಪ್ರವಚನ ಶ್ರೀ ಕೃಷ್ಣಾರ್ಪಣೆ.